ಇದು ನೋಡಿ, ರಾಜಕೀಯ ಪಕ್ಷಗಳ ರಾಜಕೀಯ ನಾಯಕರುಗಳ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ರಾಮನಗರ ಜಿಲ್ಲೆ ಅಂತ ಹೆಸರಿಟ್ಟಿರ್ತಕ್ಕಂಥದ್ದಲ್ಲ. ಜಿಲ್ಲೆಯ ಜನತೆಯ ಸರ್ವೋತ್ತಮುಖ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಗೊಂಡಂಥ ತೀರ್ಮಾನ 2007 ಅಂದರೆ ಈಗ ಸತತವಾಗಿ 17-18 ವರ್ಷಗಳ ಕಾಲ ಕಳೆದಿದೆ. ಜಿಲ್ಲೆಯಾಗಿ ಘೋಷಣೆ ಆದ ಮೇಲೆ ಕ್ಷೇತ್ರದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಆಗಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ಜನಸಾಮಾನ್ಯರು ಮಾತನಾಡ್ತಾರೆ. ಬಹುಶಃ ಇವತ್ತು ಕೆಲವೊಂದಷ್ಟು ರಾಜಕೀಯದ ಉದ್ದೇಶಗಳಿಗೆ ಇನ್ನೇನು 6 ತಿಂಗಳಲ್ಲಿ ಜಿಲ್ಲೆಯಲ್ಲಿ ಒಂದು ಉಪಚುನಾವಣೆ ನಡಿಬೇಕಾಗಿದೆ. ಬಹುಶಃ ಕೆಲವೊಂದಷ್ಟು ಅವ್ರದ್ದಾದಂಥ ಲೆಕ್ಕಾಚಾರಗಳು, ಈಗೇನೋ ಜನಸಂಪರ್ಕ ಸಭೆ ಎಲ್ಲ ಏನೇನೋ ಮಾಡಿಕೊಂಡು ಹೊರಟಿದ್ದಾರೆ. ಪಾಪ, ಭಾಳ ಪ್ರೀತಿ ಇವತ್ತು ಚನ್ನಪಟ್ಟಣ ತಾಲೂಕಿನ ಮೇಲೆ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಉದ್ಭವವಾಗಿದೆ. ಈಗ